ಜೈ ಹಿಂದ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ಪ್ರಿಪೇರ್ ಇರುವಂಥ ಅಭ್ಯರ್ಥಿಗಳಿಗಾಗಿ ಸೊ ನಾಳೆಯಿಂದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ಗಳು ಇದ್ದಾವೆ ಮೊಟ್ಟ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ದಿಂದ ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಾಯಿದ್ದೀರಾ ಅವರೆಲ್ಲರಿಗೂ ಕೂಡ ಗುಡ್ ಲಕ್ ಹೇಳ್ತಾ ಈ ಎಕ್ಸಾಮ್ ಸೆಂಟರ್ಗೆ ನೀವು ಹೋಗ್ತಾ ಇದ್ದೀರಾ ಎಕ್ಸಾಮ್ ಸೆಂಟರ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ಏನೆಲ್ಲ ಚೆಕ್ಕಿಂಗ್ ಇರ್ತಕ್ಕಂಥದ್ದು ಇರುತ್ತೆ ಬಗ್ಗೆ ಡಿಸ್ಕಷನ್ ಮಾಡೋಣ ಜೊತೆಗೆ ಪರೀಕ್ಷೆಗೆ ಹೋಗುವಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಹತ್ವಪೂರ್ಣವಾಗಿರುವಂತಹ ಮಾತುಗಳನ್ನು ನಿಮಗೆ ಕೆಲವೊಂದಿಷ್ಟು ಕಿವಿ ಮಾತುಗಳನ್ನು ಹೇಳ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಅವುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ನಿಮ್ಮ ಎಕ್ಸಾಮ್ಗೆ ಇರ್ತಕ್ಕಂಥದ್ದು ನೀವು ಅಟೆಂಡ್ ಆಗ್ಬೇಕಾಗಿರ್ತೈತಿ ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡೋದರಿಂದ ಎಕ್ಸಾಮ್ ಸೆಂಟರ್ಗೆ ಎಂಟರ್ ಆಗಲಿಕ್ಕೆ ಆಗೋದಿಲ್ಲ ಸೊ ಹಾಗೆ ನೀವು ಮಾಡಲಿಕ್ಕೆ ಹೋಗಬೇಡ್ರಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏನೆಲ್ಲ ಇರುತ್ತೆ ಸೊ ಯಾವ ತಪ್ಪುಗಳನ್ನು ಮಾಡ್ತೀರಾ ಅವುಗಳ ಬಗ್ಗೆ ಡಿಸ್ಕಷನ್ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು ಸೊ ಮೊಟ್ಟ ಮೊದಲನೇದಾಗಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಏನಿದೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಇರ್ತಕ್ಕಂಥದ್ದು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದರೆ ನಾಳೆಯಿಂದ ಎಕ್ಸಾಮ್ಸ್ ಶಿಫ್ಟ್ಗಳು ಪ್ರಾರಂಭವಾಗ್ತಾ ಇದ್ದಾವೆ ಡೇಲಿ ಇರ್ತಕ್ಕಂಥದ್ದು ಶಿಫ್ಟ್ಗಳು ನಾಲ್ಕು ಶಿಫ್ಟ್ಗಳು ನಡೀತಾ ಇದ್ದಾವೆ ಡೇಲಿ ಇರ್ತಕ್ಕಂಥದ್ದು ನಾಲ್ಕು ಶಿಫ್ಟ್ಗಳು ಇರ್ತಾ ಇದ್ದಾವೆ ಸೊ ನಾಳೆ ಒಂದು ದಿನ ಏನು ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ ಅಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ಏನೆಲ್ಲ ಇರ್ತಕ್ಕಂಥದ್ದು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋಣ ಈಗಾಗಲೇ ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿರಾ ಅಂತ ಅನ್ಕೋತೀನಿ ನಾನು ಮಾಡ್ಕೊಂಡಿರಲೇಬೇಕು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ ಅಂದಮೇಲೆ ಆಮೇಲೆ ನಾಳೆ ಬಿಟ್ಟು ನಾಡಿದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಯಾರು ಆರ್ ಎಕ್ಸಾಮ್ ಇದ್ದಾವೆ ಅವರು ಕೂಡ ಈ ವಿಡಿಯೋವನ್ನು ನೋಡಿರಿ ಆಮೇಲೆ ನಿಮ್ಮ ಮೇಲೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ನಿಮ್ಮ ಜೊತೆಗೆ ಇರಬೇಕು ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ನಿಮ್ಮ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಅದನ್ನು ಪ್ರಿಂಟ್ ಸರಿಯಾಗಿ ಕ್ಲಿಯರಾಗಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಬರುವ ಹಾಗೆ ಅಡ್ಮಿಟ್ ಕಾರ್ಡನ್ನು ಪ್ರಿಂಟನ್ನು ತೆಗೆದುಕೊಳ್ಳ್ರಿ ಇದಾದಮೇಲೆ ನೆಕ್ಸ್ಟ್ ನೀವು ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ಏನು ಅಂತಂದರೆ ಆಧಾರ್ ಕಾರ್ಡ್ ಅಂತಂದರೆ ಐ ಡಿ ಪ್ರೂಫ್ ಇರ್ತಕ್ಕಂಥದ್ದು ನೀವು ಒಂದು ತೆಗೆದುಕೊಂಡು ಹೋಗಬೇಕಾಗತ್ತೆ ಐ ಡಿ ಪ್ರೂಫ್ ಸೊ ಈ ಐ ಡಿ ಪ್ರೂಫ್ ಇರ್ತಕ್ಕಂಥದ್ದು ಅಡ್ಮಿಟ್ ಕಾರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ದು ಆಧಾರ್ ಕಾರ್ಡ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಆಮೇಲೆ ಇನ್ನೂ ಇದಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಡ್ರೈವಿಂಗ್ ಲೈಸೆನ್ಸ್ ಈ ರೀತಿ ಬಹಳಷ್ಟು ಕೊಟ್ಟಿದ್ದಾರೆ ಸೊ ಆಧಾರ್ ಕಾರ್ಡ್ ಆಲ್ಮೋಸ್ಟ್ ಎಲ್ಲರದು ಕೂಡ ಇರುತ್ತೆ ಸೊ ಅದನ್ನ ನೀವು ಆಧಾರ್ ಕಾರ್ಡ್ ಒರಿಜಿನಲ್ ಇರ್ತಕ್ಕಂಥ ತೆಗೆದುಕೊಂಡು ಹೋಗಬೇಕಿತ್ತು ಏನು ಒರಿಜಿನಲ್ ಓರಿಜಿನಲ್ ಇರ್ತಕ್ಕಂಥದ್ದು ನಿಮ್ದು ಐ ಡಿ ಪ್ರೂಫ್ ಇರ್ತಕ್ಕಂಥದ್ದು ಇಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಇದರಲ್ಲಿ ಒಂದು ಗಮನ ಕೊಡಬೇಕಾಗಿರುವಂತಹ ಮಾತು ಏನು ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ದಲ್ಲಿ ಡೇಟ್ ಆಫ್ ಬರ್ತ್ ಏನಿರುತ್ತೆ ಡೇಟು ಮಂತ್ ಇಯರು ಸೊ ಅದು ಏನಾಗಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ದಲ್ಲಿಯೂ ಕೂಡ ಮ್ಯಾಚ್ ಆಗ್ಬೇಕು ಅದು ಕೂಡ ಏನಾಗಬೇಕು ಆಧಾರ್ ಕಾರ್ಡ್ ದಲ್ಲಿಯೂ ಕೂಡ ಮ್ಯಾಚ್ ಆಗುವ ಹಾಗೆನೆ ಇರಬೇಕು ಹಾಗೆ ಇಲ್ಲ ಸರ್ ನಮ್ದು ಡೇಟ್ ಆಫ್ ಅಡ್ಮಿಟ್ ಕಾರ್ಡ್ ಡೇಟ್ ಆಫ್ ಬರ್ತ್ ಒಂದು ಬೇರೆ ಐತಿ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಐತಿ ಆ ರೀತಿನೂ ಬಹಳಷ್ಟು ವಿದ್ಯಾರ್ಥಿಗಳಿರಬಹುದು ಸೊ ಅವ್ರ ಏನ್ ಮಾಡ್ಬೇಕು ಆ ಟೈಮ್ ದಲ್ಲಿ ಸೊ ಡೇಟ್ ಆಫ್ ಬರ್ತ್ ಇರ್ತಕ್ಕಂಥದ್ದು ಮ್ಯಾಚಿಂಗ್ ಇರ್ತಕ್ಕಂಥದ್ದು ಇರ್ಲಿಲ್ಲ ಅಂತಂದ್ರೆ ನೀವು ಏನ್ ತಗೊಂಡ್ ಹೋಗ್ಬೇಕು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಹೋಗ್ಬೇಕು ಎಸ್ ಎಸ್ ಎಲ್ ಸಿ ಯಾಸ್ ಕಾರ್ಡ್ ಇರ್ತಕ್ಕಂಥದ್ದು ಸೆಕೆಂಡ್ ಪಿ ಯು ಇರ್ತಕ್ಕಂಥದ್ದು ಇತ್ತು ಅಂತಂದ್ರೆ ಸೆಕೆಂಡ್ ಪಿ ಯು ಇರ್ತಕ್ಕಂಥದ್ದು ನೀವು ಮಾಸ್ ಕಾರ್ಡ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಹೋಗ್ರಿ ಒಂದ್ ಇದ್ರೆ ಸಾಕು ಇದರಲ್ಲಿ ಆಮೇಲೆ ಈ ಎಸ್ ಎಸ್ ಎಲ್ ಸಿ ಡೇಟ್ ಆಫ್ ಬರ್ತು ಆಮೇಲೆ ಅಡ್ಮಿಟ್ ಕಾರ್ಡ್ ಡೇಟ್ ಆಫ್ ಇರ್ತಕ್ಕಂಥದ್ದು ಮ್ಯಾಚಿಂಗ್ ಇರ್ಬೇಕು ಇದಂತೂ ಮ್ಯಾಚಿಂಗ್ ಇರ್ಬೇಕು ಸೊ ಹಾಗೆ ನೀವು ತೆಗೆದುಕೊಂಡು ಹೋದ್ರೆ ನಿಮಗೆ ಒಳಗಿರ್ತಕ್ಕಂಥದ್ದು ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ ಎಕ್ಸಾಮ್ ಹಾಲ್ ದಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ಎರಡು ಕಲರ್ ಆಗಿರುವಂತಹ ಕಲರ್ ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂತಹ ಫೋಟೋಸ್ ಗಳನ್ನ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಎರಡು ಕಲರ್ ಪಾಸ್ಪೋರ್ಟ್ ಸೈಜ್ ಇರುವಂತಹ ಫೋಟೋ ಇರ್ತಕ್ಕಂಥದ್ದು ನಿಮ್ದು ಈ ರೀತಿ ಇರುತ್ತಲ್ಲ ಸೊ ಆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಹೋಗ್ರಿ ಕಲರ್ ಆಮೇಲೆ ಇಲ್ಲಿ ಅಡ್ಮಿಟ್ ಕಾರ್ಡ್ದೊಳಗೆ ಏನು ಫೋಟೋ ಇರುತ್ತೆ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ನೀವು ಏನು ಫೋಟೋವನ್ನು ಅಪ್ಲೋಡ್ ಮಾಡಿರ್ತೀರಾ ಅದೇ ಫೋಟೋ ಇದ್ರೆ ಬೆಸ್ಟ್ ಅಂತಂದ್ರೆ ಅವರಿಗೆ ಕಂಡು ಹಿಡೀಲಿಕ್ಕೆ ಬಹಳ ಈಸಿ ಆಗಿಬಿಡುತ್ತೆ ಸೊ ಹಾಗಾಗಿ ಆ ಫೋಟೋ ಇರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಹೋಗ್ರಿ ಸೊ ಇಷ್ಟಂತೂ ನಿಮ್ಮ ಹತ್ರ ಇರಬೇಕು ಇದ್ರ ಜೊತೆಗೆ ಅವರು ಅಡ್ಮಿಟ್ ಕಾರ್ಡ್ ಅಲ್ಲಿ ಹೇಳಾರೆ ಏನು ಅಂತಂದ್ರೆ ಇನ್ನೊಂದು ಇರಬೇಕು ನಿಮ್ಮ ಹತ್ರ ಏನು ಅಂತಂದ್ರೆ ಅದು ಕೋವಿಡ್ ನೈನ್ಟೀನ್ ಫಾರ್ಮ್ ಕೋವಿಡ್ ನೈನ್ಟೀನ್ ಏನಿದೆ ಅದರ ಒಂದು ಫಾರ್ಮ್ ಇರ್ತಕ್ಕಂಥದ್ದು ಅಡ್ಮಿಟ್ ಜೊತೆಗೆ ಲಗತ್ತಿಸಲಾಗಿದೆ ಅದನ್ನು ಇರ್ತಕ್ಕಂಥದ್ದು ಏನ್ ಮಾಡಬೇಕು ಪ್ರಿಂಟ್ಔಟ್ ತೆಗಿಬೇಕು ಅದರಲ್ಲಿ ಡಿಟೇಲ್ಸ್ ಗಳನ್ನ ಕೇಳಲಾಗಿದೆ ಇರತಕ್ಕಂಥದ್ದು ಸೈನ್ ಮಾಡಿ ಅದನ್ನಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಕೋವಿಡ್ ನೈನ್ಟೀನ್ ಫಾರ್ಮ್ ಕೋವಿಡ್ ನೈನ್ಟೀನ್ ಫಾರ್ಮ್ ಇರ್ತಕ್ಕಂಥದ್ದು ಇದು ಆದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನೀವು ಒಂದು ಮಾಸ್ಕ್ ಬಾ ಅಂತ ಹೇಳಿದಾರೆ ಅವರು ಮಾಸ್ಕ್ ಇರ್ತಕ್ಕಂಥದ್ದು ಒಂದು ತೆಗೆದುಕೊಂಡು ಹೋಗ್ರಿ ಇದಾದ್ಮೇಲೆ ನಿಮಗೆ ನೀರು ಬೇಕಾಗಿತ್ತು ಅಂದ್ರೆ ನೀರು ಅದೆಲ್ಲ ಬೇಸಿಕ್ ಇರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಹೋಗ್ಬಹುದು ಸೊ ಇಷ್ಟಂತೂ ನಿಮ್ಮ ಹತ್ರ ಇರಬೇಕು ಇದಾದ್ಮೇಲೆ ಏನು ತೆಗೆದುಕೊಂಡು ಹೋಗಬಾರ್ದು ಏನು ತೆಗೆದುಕೊಂಡು ಹೋಗಬಾರ್ದು ಏನು ತೆಗೆದುಕೊಂಡು ಹೋಗಬಾರದು ಏನೇನು ತೆಗೆದುಕೊಂಡು ಹೋಗಬಾರ್ದು ಅಂತಂದ್ರೆ ಒಣ್ಣದಿರ್ತಕ್ಕಂಥದ್ದು ಯಾವುದೇ ರೀತಿ ಇರ್ತಕ್ಕಂತಹ ಜ್ಯುವೆಲ್ರಿ ಅಂತಂದ್ರೆ ಆಭರಣ ಇರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಹೋಗ್ಬಾರ್ದು ಆಭರಣ ಆಭರಣಗಳನ್ನ ನೀವು ಯಾವುದೇ ರೀತಿ ಹಾಕೊಂಡು ಹೋಗ್ಬಾರ್ದು ಆಮೇಲೆ ಹುಡುಗೋರ್ ಇದ್ರೆ ಬೆಲ್ಟ್ ಆಗಿರ್ಬೋದು ಯಾವುದೇ ರೀತಿ ಇರುವಂತಹ ಮೆಟಲ್ ಇರುವಂತಹ ಆ ಲೋಹ ಇರುವಂತಹ ಯಾವುದೇ ರೀತಿ ಆಭರಣ ವಸ್ತು ಇರ್ತಕ್ಕಂಥದ್ದು ನೀವು ಎಕ್ಸಾಮ್ ಒಳಗೆ ನಿಮ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ ಕೈಗೆ ಕಟ್ಟಿರುವಂತಹ ದಾರ ಆಗಿರಬಹುದು ಕೊರ ಸರ ಆಗಿರಬಹುದು ಚೈನ್ ಆಗಿರಬಹುದು ಕೊರನಲ್ಲಿ ಹಾಕೋತೀವಿ ನಾವು ಸೊ ಅವುಗಳನ್ನೆಲ್ಲ ನಿಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅಲ್ಲಿ ಬಿಡೋದಿಲ್ಲ ಮೆಟಲ್ ಆಗಿರುವಂತಹ ಯಾವುದೇ ರೀತಿ ಇರುವಂತಹ ವಸ್ತುಗಳನ್ನ ನೀವು ಎಕ್ಸಾಮ್ ಹಾಲದ ಒಳಗಡೆ ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲ ಓಕೆ ಆಮೇಲೆ ಶೂಸ್ಗಳಾಗಿರ್ಬೋದು ಸಾಕ್ಸು ಸಾಕ್ಸ್ ಆ ರೀತಿ ಏನು ನೀವು ಹಾಕೊಂಡು ಹೋಗಬಾರ್ದು ಆಮೇಲೆ ಗರ್ಲ್ಸ್ ಆಗಿದ್ರೆ ಕಿವಿಯೋಲೆಗಳಾಗಿರ್ಬೋದು ಮೂಗು 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 ಸುಸ್ಕೊಂಡಿರ್ತಾರೆ ಅದಾಗಿರ್ಬಹುದು ಆಮೇಲೆ ಆಂಕ್ಲೆಟ್ ಆಗಿರಬಹುದು ಚೈನ್ಗಳು ಕಾಲಿನಲ್ಲಿ ಹಾಕಿರುವಂಥದ್ದು ಸೊ ಆಮೇಲೆ ಬಳೆ ಸೊ ಇವು ಎಲ್ಲವುಗಳನ್ನು ನೀವು ಅಲ್ಲಿ ಯಾವುದೇ ರೀತಿ ಇರುವಂಥದ್ದು ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲ ಆಮೇಲೆ ಆದಷ್ಟು ಡ್ರೆಸ್ ಇರ್ತಕ್ಕಂಥದ್ದು ಸಿಂಪಲ್ ಆಗಿ ಇರಲಿ ಸಿಂಪಲ್ ಆಗಿರುವಂಥದ್ದು ಡ್ರೆಸ್ ಇರ್ತಕ್ಕಂಥದ್ದು ಹಾಕೊಂಡು ಹೋಗ್ರಿ ಯಾವುದೇ ಬಹಳಷ್ಟು ಡಿಸೈನ್ ಬಹಳಷ್ಟು ಏನೇನು ಮಾಡಿರುವಂಥದ್ದು ಆ ರೀತಿಯ ಡ್ರೆಸ್ ಅನ್ನ ಹಾಕೊಂಡು ಹೋಗು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಸೊ ಇದು ಇಷ್ಟು ಇರ್ತಕ್ಕಂಥದ್ದು ಇವುಗಳನ್ನ ಏನು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಆಮೇಲೆ ಪೆನ್ ಆಗಿರಬಹುದು ಪೆನ್ ಅಲ್ಲೇ ನಿಮ್ಗೆ ಕೊಡ್ತಾರವರು ಪೆನ್ ಆಗಿರಬಹುದು ಪೇಪರು ಈಗ ಮೇಲೆ ಏನು ಹೇಳಿಲ್ಲ ಇವುಗಳನ್ನ ಮಾತ್ರ ಪೇಪರ್ಸ್ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಆಮೇಲೆ ಉದಿದ್ದು ಎಕ್ಸ್ಟ್ರಾ ಪೇಪರ್ಸ್ ಅಲ್ಲಿ ರಫ್ ವರ್ಕ್ ಗೆ ನಿಮ್ಗೆ ಒಳಗ ಕೊಡ್ತಾರೆ ಅದನ್ನ ನೀವು ಅಲ್ಲಿ ತಗೋಬಹುದು ಪೆನ್ ಕೂಡ ನಿಮ್ಗೆ ಅಲ್ಲಿ ಒಳಗನೆ ಕೊಡ್ತಾರೆ ಸೊ ಅದನ್ನು ಕೂಡ ನೀವು ಪೆನ್ ಅಲ್ಲಿ ಬಳಸ್ಕೋಬಹುದು ಇದನ್ನ ಬಿಟ್ಟು ನೀವು ಇವೆಲ್ಲ ಅಲ್ಲಿ ಅಹ್ ಎಕ್ಸಾಮ್ ಎಕ್ಸಾಮ್ ಹಾಲ್ ದಲ್ಲಿ ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲ ಓಕೆ ಸೊ ಇಷ್ಟು ಇರ್ತಕ್ಕಂಥದ್ದು ಎಕ್ಸಾಮ್ ದೊಳಗೆ ನೀವು ಗಮನವಾಗಿ ಇಡಬೇಕಾಗಿರುವಂತಹ ಕೆಲವೊಂದಿಷ್ಟು ಅಂಶಗಳು ನಾಳೆ ಎಕ್ಸಾಮ್ಗೆ ಹೋಗುವಂಥ ಅಭ್ಯರ್ಥಿಗಳು ನಾಡಿದ್ದು ಹೋಗಿರುವಂಥ ಅಭ್ಯರ್ಥಿಗಳು ಇವು ಇವುಗಳ ಬಗ್ಗೆ ನಿಮಗೆ ಗಮನ ಇರಬೇಕು ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಪ್ಪತ್ತನೇ ತಾರೀಕಿಗೆ ಯಾರ್ದು ಎಕ್ಸಾಮ್ ಇದೆ ಆಲ್ರೆಡಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಂತಂದ್ರೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೀವೇನು ಮಾಡ್ರಿ ಒಂದು ದಿನ ಇರತಕ್ಕಂಥದ್ದು ರೆಸ್ಟ್ ಮಾಡಿರಿ ಮಾಡ್ರಿ ಯಾವುದೇ ರೀತಿ ಇರ್ತಕ್ಕಂಥದ್ದು ಏನು ಓದಲಿಕ್ಕೆ ಹೋಗಬೇಡ್ರಿ ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಇಪ್ಪತ್ತನೇ ತಾರೀಕಿಗೆ ಎಕ್ಸಾಮ್ಗೆ ಹೋಗ್ರಿ ಯಾವ್ದು ಯಾರೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ ಎಕ್ಸಾಮ್ ಹೇಗಾಗುತ್ತೆ ಏನು ಅಂತಂದ್ರೆ ಆ ರೀತಿ ಹೆದರುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನೀವು ಒಳ್ಳೆ ರೀತಿಯಿಂದ ಪ್ರಾಮಾಣಿಕತೆಯಿಂದ ಸ್ಟಡಿ ಇರ್ತಕ್ಕಂಥದ್ದು ಮಾಡಿದ್ದೆ ಅದರಲ್ಲಿ ಖಂಡಿತ ನಿಮ್ಮ ಒಂದು ಎಕ್ಸಾಮ್ ಕ್ಲಿಯರ್ ಆಗಿ ಆಗುತ್ತೆ ಆಮೇಲೆ ಇನ್ನೊಂದು ಮಾತು ಇಲ್ಲಿ ಏನು ಅಂತಂದ್ರೆ ಎಕ್ಸಾಮ್ ಬರೆಯುವಾಗ ಒಂದು ಕ್ವಶನ್ ಇರ್ತಕ್ಕಂಥದ್ದು ಒಂದು ಕ್ವಶನ್ ಇದೆ ಆ ಕ್ವಶನ್ ನಿಮ್ಗೆ ಬರ್ಲಿಲ್ಲ ಬಹಳ ಟಫ್ ಅನಿಸ್ತಾ ಇತ್ತು ನೀವು ಬಹಳ ಸ್ಟಡಿ ಮಾಡಿದ್ರೆ ಆದ್ರೂ ಕೂಡ ನಿಮಗೆ ಟಫ್ ಅನಿಸ್ತಾ ಇತ್ತು ಅಂತಂದ್ರೆ ಆ ಕ್ವಶನ್ ಬೇರೆ ಅವ್ರಿಗೂ ಕೂಡ ಬರೋದಿಲ್ಲ ಅದ್ರ ಬಗ್ಗೆ ತಿಳಿಕೋಬೇಡ ಅದನ್ನ ಬಿಡ್ರಿ ಕ್ವಶನ್ ನಂಬರ್ ಟೂಗೆ ಅಂತಂದ್ರೆ ಮುಂದಿನ ಕ್ವಶನ್ಗೆ ಹೋಗ್ರಿ ಓಕೆ ನಿಮಗೆ ಬರಲಿಲ್ಲ ನೀವು ಬಹಳ ಸ್ಟಡಿ ಮಾಡಿರಿ ಎಲ್ಲ ಅದು ನಿಮಗೆ ಬರಂಗಿಲ್ಲ ಅಂದ್ರೆ ಯಾರಿಗೂ ಆದಷ್ಟು ಒಂದು ನೈಂಟಿ ಪರ್ಸೆಂಟೇಜ್ ಯಾರಿಗೂ ಕೂಡ ಆ ಪ್ರಶ್ನೆ ಇರ್ತಕ್ಕಂಥದ್ದು ಬರೋದಿಲ್ಲ ಅಂತ ತಿಳ್ಕೊಂಡು ಮುಂದಿನ ಪ್ರಶ್ನೆಗೆ ನೀವು ಜಂಪ್ ಆಗಿ ನೀವು ಮುಂದಿನ ಕ್ವಶನ್ಗೆ ಟೈಮ್ ಸೇವ್ ಮಾಡಿಕೊಂಡು ಕ್ವಶನ್ಗಳನ್ನ ಬಿಡಿಸ್ತಾ ಹೋಗಬೇಕು ಸೀಕ್ವೆನ್ಸ್ ಯಾವ ರೀತಿ ಇರ್ತಕ್ಕಂಥದ್ದು ಬಳಸಬೇಕು ಸೀಕ್ವೆನ್ಸ್ ಇರ್ತಕ್ಕಂಥದ್ದು ನೋಡ್ರಿ ಫಸ್ಟ್ ನಾನು ನಿಮಗೆ ಹೇಳೋದೇನು ಅಂತಂದ್ರೆ ಫಸ್ಟ್ ನೀವು ಬಿಡಿಸ್ರಿ ಯಾವುದು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ರೀಸನಿಂಗ್ ಇರ್ತಕ್ಕಂಥದ್ದು ನಿಮ್ದು ಸ್ಟ್ರಾಂಗ್ ಇತ್ತಂದ್ರೆ ರೀಸನಿಂಗ್ ನಿಮ್ದು ಯಾವ್ದು ಸ್ಟ್ರಾಂಗ್ ಇದೆ ಅದನ್ನ ಮೊದಲು ಬಿಡಿಸ್ರಿ ರೀಸನಿಂಗ್ ಇತ್ತು ಅಂತಂದ್ರೆ ರೀಸನಿಂಗ್ ಬಿಡಿಸ್ರಿ ಆಮೇಲೆ ಇದಾದ್ಮೇಲೆ ಜಿ ಕೆ ತೊಗೊಳ್ರಿ ಆಮೇಲೆ ಇದಾದ್ಮೇಲೆ ಇರ್ತಕ್ಕಂಥದ್ದು ಇಂಗ್ಲೀಷ್ ಅಥವಾ ಹಿಂದಿ ಲಾಸ್ಟ್ ಗೆ ಇರ್ತಕ್ಕಂಥದ್ದು ನೀವು ಮ್ಯಾಥ್ಸ್ ಈ ಸೀಕ್ವೆನ್ಸ್ ನೀವು ಕ್ವಶನ್ ಪೇಪರನ್ನು ಅಟೆಂಡ್ ಮಾಡ್ರಿ ಆಮೇಲೆ ಎಷ್ಟು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕು ಏನು ಅನ್ನೋದನ್ನು ಈಗಾಗಲೇ ನಿಮಗೆ ಹೇಳೀನಿ ಮಿನಿಮಮ್ ಇರ್ತಕ್ಕಂಥದ್ದು ಅರವತ್ತರಿಂದ ಎಪ್ಪತ್ತು ಕ್ವೆಶನ್ಸ್ಗಳನ್ನು ಅಟೆಂಡ್ ಮಾಡಿರಿ ನಿಮ್ಗೆ ಎಷ್ಟು ಬರ್ತಾವೋ ನೋಡಿರಿ ಮೊದಲು ನಿಮಗೆ ಓನ್ಲಿ ನಲ್ವತ್ತು ಕ್ವಶನ್ ಬರಕತ್ತಿದ್ದು ಅಂತಂದ್ರೆ ಇವುಗಳ ಜೊತೆಗೆ ಹದಿನೈದು ಎಕ್ಸ್ಟ್ರಾ ಮಾಡಿರಿ ನಿಮಗೆ ಐವತ್ತು ಕ್ವಶನ್ಸ್ಗಳು ಅಷ್ಟೇ ಬರಾಕತ್ತಾವೆ ಪರ್ಫೆಕ್ಟ್ ನನಗೆ ಗೊತ್ತೈತಿ ಅಂತಂದ್ರೆ ಇವುಗಳ ಜೊತೆಗೆ ಒಂದು ಹದಿನೈದು ಮಾಡಿರಿ ಎಷ್ಟು ಬರ್ತಾವೋ ಅದರೊಳಗೆ ನೀವು ಹದಿನೈದು ಕ್ವಶನ್ಸ್ಗಳನ್ನು ಪ್ಲಸ್ ಮಾಡ್ತಾ ಹೋಗ್ರಿ ಆದರೆ ಮಿನಿಮಮ್ ಇರತಕ್ಕಂಥದ್ದು ಸಿಕ್ಸ್ಟಿ ಕ್ವಶನ್ಸ್ ಆದರೂ ಕೂಡ ಸಿಕ್ಸ್ಟಿ ಕ್ವಶನ್ಸ್ ನೀವು ಏನು ಮಾಡಬೇಕಂತಂದರೆ ಅಟೆಂಡ್ ಮಾಡಿ ಬರಲೇಬೇಕು ಓಕೆ ಸಿಕ್ಸ್ಟಿ ಕ್ವಶನ್ಸ್ ನೀವು ಅಟೆಂಡ್ ಮಾಡಿ ಬರ್ರಿ ಎಕ್ಸಾಮ್ ಓಕೆ ಸೊ ಇದಿಷ್ಟು ಮಾಹಿತಿ ಆಯಿತು ಮಹತ್ವಪೂರ್ಣವಾಗಿರುವಂಥದ್ದು ಕೆಲವೊಂದಿಷ್ಟು ಮಾತುಗಳನ್ನು ನಿಮಗೆ ಹೇಳಿದೆ ಆಮೇಲೆ ಈಗ ಇಪ್ಪತ್ತನೇ ತಾರೀಕಿಗೆ ಇರುವಂಥವರು ಈಗಾಗಲೇ ಸೆಂಟರ್ಗೆ ಹೋಗಿದ್ರ ಅಂತ ಅನ್ಕೋತೀನಿ ನಾನು ಆರಾಮಾಗಿ ಕೂಲ್ ಆಗಿ ಬರೀರಿ ಎಕ್ಸಾಮ್ದಲ್ಲಿ ದಲ್ಲಿ ಏನಾದರೂ ನಿಮಗೆ ಹೆದರಿಕೆ ಆಗಾಕತ್ತು ಹಾರ್ಟ್ ಬೀಟ್ಸ್ಗಳು ಇರ್ತಕ್ಕಂಥದ್ದು ಹೆಚ್ಚು ಆಗಾಕತ್ತಿತ್ತು ಅಂತಂದ್ರೆ ಅವಾಗ ನೀವೇನು ಮಾಡಿ ಒಂದು ಸ್ವಲ್ಪ ನಿಧಾನವಾಗಿ ಜೋರಾಗಿ ಬಹಳಷ್ಟು ಡೀಪಾಗಿ ಮಾಡಿರಿ ಬ್ರೀತ್ ಮಾಡ್ರಿ ಉಸಿರನ್ನು ತೆಗೆದುಕೊಳ್ರಿ ಉಸಿರು ಡೀಪ್ ಆಗಿ ಒಂದು ಸ್ವಲ್ಪ ಉಸಿರು ಒಂದು ನಾಲ್ಕೈದು ಸಲ ಮಾಡ್ರಿ ಹೆದರಿಕೆ ಇರ್ತಕ್ಕಂಥದ್ದು ಹೋಗುತ್ತೆ ಡೀಪ್ ಆಗಿ ಉಸಿರನ್ನ ಒಳಗೆ ತೊಗೊಂಡ್ರಿ ಅಂತಂದ್ರೆ ಓಕೆ ಆಮೇಲೆ ಹೆಚ್ಚು ಗಡಬಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಯಾವ ಗಳು ಬರ್ತಾವೆ ನಿಮಗೆ ಯಾವ ಕ್ವಶನ್ಸ್ಗಳು ಇರ್ತ ಬರ್ತಾವೆ ಅವುಗಳನ್ನ ಮೊದಲು ಏನು ಮಾಡಬೇಕು ಅಂತಂದ್ರೆ ಬಿಡಿಸಿ ಅದನ್ನ ಮೊದಲು ಬಿಡಿಸ್ರಿ ಆಮೇಲೆ ಈಗ ಒಂದು ಕ್ವಶನ್ ನಿಮ್ಗೆ ಬರ್ತಾ ಇಲ್ಲ ಅಂತಂದ್ರೆ ಅದ್ರ ಮೇಲಿನ ಕುಂಡ್ರೆ ನಾಕು ಹೋಗ್ಬೇಡ್ರಿ ಅದನ್ನ ಬಿಟ್ಟು ಬಿಡ್ರಿ ಮುಂದೆ ಇರ್ತಕ್ಕಂಥದ್ದು ಈಸಿ ಇರ್ತಾವೆ ಸೊ ಹಾಗಾಗಿ ಮುಂದಿನ ಕ್ವಶನ್ಗೆ ಜಂಪ್ ಆಗಿ ಹೋಗ್ಬೇಕು ಅರವತ್ತು ನಿಮಿಷ ಏನ್ ನಿಮಗೆ ಕೊಟ್ಟಿರ್ತಾರೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಅರವತ್ತು ನಿಮಿಷಗಳನ್ನ ಬಳಸಿಕೊಂಡು ನೀವು ಮಿನಿಮಮ್ ಇರ್ತಕ್ಕಂಥದ್ದು ಅರ್ವತ್ತು ಪ್ಲಸ್ ಕ್ವಶನ್ಸ್ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ ಅರವತ್ತು ಪ್ಲಸ್ ಸೊ ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಈಗಾಗಲೇ ನಿಮಗೆ ಗೊತ್ತಿರಬಹುದು ಟೈಮ್ ಮ್ಯಾನೇಜ್ಮೆಂಟ್ ರೀಸನಿಂಗ್ ಈಗ ಒಂದು ಟ್ವೆಂಟಿ ಮಿನಿಟ್ ಇಪ್ಪತ್ತು ನಿಮಿಷ ಇರ್ತಕ್ಕಂಥದ್ದು ಕೊಡಬೇಕು ನೀವು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ಕ್ವಶನ್ಸ್ ಮುಗಿಬೇಕು ಜಿ ಕೆ ಮತ್ತು ಇಂಗ್ಲಿಷ್ ಏನಿದೆ ಸೊ ಇವು ಇರ್ತಕ್ಕಂಥದ್ದು ಹದಿನೈದು ನಿಮಿಷದಲ್ಲಿ ಮುಗಿಬೇಕು ಎರಡು ಕೂಡಿಸಿ ಹದಿನೈದು ನಿಮಿಷದಲ್ಲಿ ಆಮೇಲೆ ಉಳಿದಿರುವಂತಹ ಇಪ್ಪತ್ತೈದು ನಿಮಿಷ ಇರ್ತಕ್ಕಂಥದ್ದು ಮ್ಯಾಥ್ಸಿಗೆ ಕೊಡಬೇಕು ಈ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡೆ ನೀವು ಎಕ್ಸಾಮ್ ಇರ್ತಕ್ಕಂಥದ್ದು ಅಟೆಂಡ್ ಮಾಡಬೇಕು ಇಷ್ಟಿಷ್ಟು ಟೈಮ್ಗಳನ್ನ ಕೊಡಬೇಕು ಅದಕ್ಕೆ ಇಷ್ಟು ಟೈಮ್ ಕೊಟ್ರನ ಕವರ್ ಆಗುತ್ತೆ ಎಲ್ಲನು ಕೂಡ ಓಕೆ ಸೊ ಇದಿಷ್ಟು ಮಾಹಿತಿ ಇರ್ತಕ್ಕಂಥದ್ದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ನಾಳೆ ಬರಲಿಕ್ಕೆ ಹೋಗ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದೊಂದು ಸಾರಿ ನಮ್ಮ ಯೂಟ್ಯೂಬ್ ಚಾನೆಲ್ ಆಗಿರುವಂತಹ ಹಿಟ್ ವಿತ್ ಮಾಸ್ ಈ ಒಂದು ಚಾನೆಲ್ದ ಮೂಲಕ ನಿಮಗೆ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಯಾರು ನಿಯತ್ತಾಗಿ ಯಾರು ಹಾನೆಸ್ಟ್ ಆಗಿ ಸ್ಟಡಿಯನ್ನು ಮಾಡೇರಿ ಅವ್ರದ್ದು ಸೆಲೆಕ್ಷನ್ ಆಗಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತಾ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಸ್ಟ್ ದಲ್ಲಿ ಕಾಲ್ ಫಾರ್ಮ್ ಆಗಿ ಆಗುವಂತಹ ಎಕ್ಸಾಮ್ಗೆ ಯಾರಾದರೂ ತಯಾರಿಯನ್ನು ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳಿದರೆ ಅವರಿಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಕ್ರಾಂತಿವೀರ ಬ್ಯಾಚ್ ನಿಮಗೆ ಅವೈಲೇಬಲ್ ಇದೆ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್ ದಲ್ಲಿ ಅವೈಲೇಬಲ್ ಇದೆ ಆ ಆ್ಯಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿದೆ ಅಲ್ಲಿ ಹೋಗಿ ನೀವು ಈ ಒಂದು ಬ್ಯಾಚ್ ಗೆ ಜಾಯಿನ್ ಆಗ್ಬಹುದು ಕಂಪ್ಲೀಟ್ ಸಿಲಾಬಸ್ ಹೊಂದಿರುವಂತಹ ಎಲ್ಲ ವಿಡಿಯೋಸ್ಗಳು ಮಾಕ್ ಟೆಸ್ಟ್ ಗಳು ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳು ಇದರಲ್ಲಿ ನಿಮಗೆ ಸಿಗ್ತಾ ಇದಾವೆ ಅಲ್ಲಿ ಹೋಗಿ ಒಂದ್ಸಲ ನೀವು ಚೆಕ್ ಮಾಡಿ ಎಸ್ ಎಸ್ ಸಿ ಜಿ ಡಿ ಕ್ರಾಂತಿವೀರ ಬ್ಯಾಚ್ ಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಧನ್ಯವಾದಗಳು ಜೈ ಹಿಂದ್